ವೀಕ್ಷಕರೇ, ಸಿರಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನಾ ರೀತಿಯ ಪೇಂಟಿಂಗ್ ಮಾಡೋದನ್ನ ನೋಡಿದ್ದೀರಾ. ಆದರೆ ಇವತ್ತು ಮಾತ್ರ ಡಿಫರೆಂಟ್ ಆಗಿ ಸ್ಪಿನ್ ಅಂಡ್ ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ. ಏನಪ್ಪ ಇದು ಸ್ಪಿನ್ ಅಂಡ್ ಪೇಂಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಏನು ಅಂತ ನೀವೇ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರಗಳು. ಇದು ಸ್ಪಿನ್ ಅಂಡ್ ಪೇಂಟ್. ಇದನ್ನ ಹೇಗೆ ಮಾಡೋದು, ದೆನ್ ಹೆಂಗೆ ಪೇಂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಪೇಂಟಿಂಗಿಗೆ ಬೇಕಾಗಿರೋ ಸ್ಟಫ್ಸು ಮೆಟಾಲಿಕ್ ಪೇಂಟ್ಸ್, ಫ್ಯಾಬ್ರಿಕ್ ಪೇಂಟ್ಸ್, ಕ್ಯಾನ್ವಸ್ ಬೋರ್ಡ್, ಬ್ರಷ್ಷು ಮತ್ತು ಕ್ಲಿಪ್ಸು. ಸ್ಪಿನ್ ಆ್ಯಂಡ್ ಪೇಂಟ್ ಟೂಲ್. ಒಮ್ಮೆ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ನನಗೆ ಕರೆಕ್ಟಾಗಿ ಸರ್ಕಲ್ ಸಿಗಲಿಲ್ಲ. ಸೊ ಯಾವ ಥರ ಮಾಡೋದು ಅಂತ ಐಡಿಯಾ ಜಸ್ಟ್ ಇದನ್ನು ಮಾಡ್ತಾಯಿದ್ದೆ. ಸೊ ಫೈನಲಿ ನನಗೆ ಆ್ಯಸ್ ಐ ಆಮ್ ವೆರಿ ಕ್ಲೋಸ್ ಟು ಸೈಕಲ್ ಪೆಡಲ್, ನನಗೆ ಸೈಕಲ್ ಪೆಡಲ್ ಯೂಸ್ ಮಾಡಿ ಯಾವ ಥರ ಪೇಂಟ್ ಮಾಡೋದು ಅಂತಂದು ಹೇಳಿ ಐಡಿಯಾ ಬಂತು. ಮಕ್ಕಳು ಸ್ಕೂಲ್ನಲ್ಲಿ ಪುಲೀಸ್ ಬಗ್ಗೆ ಕಲಿತಾ ಇದ್ದಾರೆ, ಹೌ ದ ಪುಲೀಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಆರ್ಟ್ ಅಂತಂದು ಹೇಳಿದ್ದು. ದೆನ್ ಹೌ ಸೈನ್ಸ್ ಕ್ಯಾನ್ ಬಿ ರಿಲೇಟೆಡ್ ಟು ಆರ್ಟ್ ಅಂತಂದು ಹೇಳಿ. ಇಟ್ಸ್ ಅ ಸಿಂಪಲ್ ಟೂಲ್, ಸ್ಪಿನ್ ಆ್ಯಂಡ್ ಪೇಂಟ್ ಅಂತಂದು. ಫಸ್ಟ್ ಇದನ್ನು ವುಡನ್ ಬಾಕ್ಸ್ ಮಾಡಿಕೊಂಡು, ದೆನ್ ಇದನ್ನು ಕ್ರ್ಯಾಂಕ್ ಫಿಕ್ಸ್ ಮಾಡಿ, ಚೈನ್ನಿಂದ ಇದನ್ನು ಫ್ರೀ ವೀಲ್ನ ಫಿಕ್ಸ್ ಮಾಡಿಕೊಂಡು, ಆ ಫ್ರೀ ವೀಲ್ಗೆ ಒಂದು ರಾಡ್ ಹಾಕಿ, ಆಮೇಲೆ ಇದು ಟರ್ನ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು. ದೆನ್ ಬ್ರಷಸ್ ಇಲ್ಲಿ ಹಾಕ್ಕೊಂಡು, ವೆನ್ ಯು ಟರ್ನ್ ಇಟ್, ಇದು ಫ್ರೀ ಆಗಿ ಟರ್ನ್ ಆಗ್ತಾ ಇರಬೇಕು, ಇದು ಮೂವ್ ಆಗ್ತಿರಬೇಕು. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಈಗಿದ್ದು ಗೊತ್ತಾಯ್ತಲ್ಲ ಟೂಲ್ ಹೇಗೆ ಮಾಡೋದು ಅಂತಂದು ಹೇಳಿ. ನೆಕ್ಸ್ಟ್ ಇದನ್ನು ಕ್ಯಾನ್ವಸ್ ಬೋರ್ಡ್ ಯಾವ ಥರ ಫಿಕ್ಸ್ ಮಾಡ್ಕೊಳ್ಳೋದು. ದೆನ್ ಇದನ್ನು ಮೊದಲು ಕ್ಯಾನ್ವಸ್ ಬೋರ್ಡ್ ಇಟ್ಕೊಂಡು, ದೆನ್ ನಾಲ್ಕು ಕಡೆ ಕ್ಲಿಪ್ಸ್ ಹಾಕಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಬೋರ್ಡ್ಗೆ, ಟರ್ನ್ ಟೇಬಲ್ಗೆ ಫಿಕ್ಸ್ ಮಾಡಿಕೊಂಡು. ಓಕೆ, ದೆನ್ ಇದಕ್ಕೆ ಈಗ ಬ್ರಷ್ ಫಿಕ್ಸ್ ಮಾಡ್ಕೋಬೇಕು. ದೆನ್ ಜಸ್ಟ್ ಚೆಕ್ ಇದು ಕರೆಕ್ಟ್ ಸೆಂಟ್ರಿಗೆ ಇದೇನಾ ಅಂತಂದು ಹೇಳಿ ಒಂದ್ಸರ್ತಿ ರೊಟೇಟ್ ಮಾಡಿ ಟ್ರೈ ಮಾಡಿ ನೋಡಿ. ದ ಸರ್ಕಲ್ ಶುಡ್ ಕಮ್ ಇನ್ ಬಿಟ್ವೀನ್ ಓನ್ಲಿ. ಈಗ ಬೇಕಾಗಿರುವಂಥ ಕಲರ್ಸ್ನ ಬ್ರಷಿನ ಹತ್ತಿರ ಹಾಕಿ ದೆನ್ ಜಸ್ಟ್ ಸ್ಪಿನ್ ಮಾಡಿ, ಸ್ಲೋಲಿ ಸ್ಪಿನ್ ಮಾಡ್ತಾ ಹೋಗಿ. ಕಲರ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಮಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಇದು ಸ್ಪಿನ್ ಮಾಡ್ತಾ ಇರಬೇಕಾದ್ರೆ ಸ್ಲೋಲಿ ಬ್ರಷ್ ಓಪನ್ ಮಾಡಿ. ಓಕೆ, ಇಮ್ಮಿಡಿಯೇಟ್ಲಿ ಬ್ರಷ್ ಓಪನ್ ಮಾಡಿದರೆ ಈ ಥರ ಲೈನ್ಸ್ ಬರುತ್ತೆ. ಸೊ ಸ್ಲೋಲಿ ಇದನ್ನು ಓಪನ್ ಮಾಡಿ. ಬೈ ಚಾನ್ಸ್ ಈ ಥರ ಲೈನ್ಸ್ ಏನಾದರೂ ಬಂದರೆ ಮತ್ತೆ ಬ್ರಷ್ ಫಿಕ್ಸ್ ಮಾಡಿ ನಿಧಾನಾಗಿ ಮತ್ತೆ ರೊಟೇಟ್ ಮಾಡಿರಿ. ಓಕೆ, ಗಾನ್ ರೊಟೇಟಿಂಗ್. ಓಕೆ, ಇದು ಈಗ ಸ್ಪೀಡಾಗಿ ತಿರುಗಿಸಿ ಇದು ಮೂವ್ ಆಗ್ತಿರ್ಬೇಕಾದ್ರೆ ಬ್ರಷ್ ತೆಗೀರಿ. ರನ್ನಿಂಗ್ನಲ್ಲಿ ತೆಗೆದ್ರೆ ಈ ಥರ ಲೈನ್ಸ್ ಬರಲ್ಲ. ಓಕೆ, ನೀಟಾಗಿ ಸರ್ಕಲ್ಸ್ ಬರ್ತದೆ, ಸೆಂಟ್ರಿ ಸರ್ಕಲ್ಸ್ ಬರ್ತದೆ ಅದರಲ್ಲಿ. ಈಗ ಮಾಡಿಂದ ಈಗ ನಿಮ್ಗೆ ಜಾಗ ಉಳಿತು ಅಂತಂದರೆ, ಇದಕ್ಕಿನ್ನೂ ಕವರಪ್ ಮಾಡ್ಕೋಬೇಕು ಅಂತಂದರೆ ಇನ್ನೊಂದು ಸರ್ಕಲ್ ಬೇಕಂದರೆ ಮತ್ತೆ ಹಿಂಗೆ ಬ್ರಷ್ ಹಿಡ್ಕೊಂಡು ಔಟರ್ ಲೇಯರ್ಗೆ ಬ್ರಷ್ ಫಿಕ್ಸ್ ಮಾಡಿಕೊಂಡು, ಓಕೆ, ಜಸ್ಟ್ ಕಲರ್ ಹಾಕಿ, ಇಲ್ಲಿ ಕಲರ್ ಹಾಕಿ, ಯಾವ್ದು ಬೇಕೋ ಆ ಕಲರ್ ಹಾಕಿ, ದೆನ್ ಇದನ್ನು ಈ ಥರ ಬ್ರಷ್ ಹಿಡ್ಕೊಂಡು ದೆನ್ ಜಸ್ಟ್ ಸ್ಲೋಲಿ ರೊಟೇಟ್ ಮಾಡಿದರೆ ಸರ್ಕಲ್ ಕಂಪ್ಲೀಟ್ ಆದ ತಕ್ಷಣ ಇದು ರನ್ ಆಗ್ತಿರ್ಬೇಕಾದ್ರೆ ಬ್ರಷ್ ರಿಮೂವ್ ಮಾಡಿ, ಮೊದಲು ಯಾವ ಥರ ತೆಗೆದಿದ್ರಿ ಬ್ರಷು ಆ ಥರ ತೆಗೆದು ಲೈನ್ಸ್ ಬರೆದಾಗ ನೋಡ್ಕೊಳ್ಳಿ. ಈಗ ನಮ್ಮದು ಸರ್ಕಲ್ ಕಂಪ್ಲೀಟ್ ಆಯಿತು, ಈಗ ಔಟರ್ ಸರ್ಕಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ನಿಮ್ಗೆ ಸೆಂಟ್ರಿಗೆ ಇನ್ನೊಂದು ಕಲರ್ಸ್ ಬೇಕಿದ್ದರೆ ಮತ್ತೆ ಅದನ್ನು ಬ್ರಷ್ ಫಿಕ್ಸ್ ಮಾಡಿಕೊಂಡು ಸೆಂಟ್ರಲ್ಲಿ ಬ್ರಷ್ ಹಿಡ್ಕೊಂಡು ಮತ್ತೆ ಒಂದು ಕಲರ್ ಹಾಕ್ಕೊಂಡ್ರೆ, ಓಕೆ, ಯಾವ್ದು ಬೇಕೋ ಆ ಕಲರ್ ಹಾಕ್ಕೊಂಡ್ರೆ, ಇಲ್ಲ ಇದೇ ರೆಡ್ ಕಲರ್ನೇ ಬೇಕಂದರೆ ಇಟ್ಕೊಂಡು ನಿಧಾನಾಗಿ ತಿರುಗಿಸಿದರೆ ಬ್ರಷ್ನ, ಓಕೆ, ಸೆಂಟ್ರಿಗೇ ನಿಮ್ಗೆ ಇನ್ನೊಂದು ಸರ್ಕಲ್ ಬರುತ್ತೆ. ಓಕೆ, ನಿಧಾನಾಗಿ ತಿರುಗಿಸಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಬ್ರಷ್ ಎತ್ತಿಬಿಡಿ. ಈಗಿದು ರೆಡಿ ಆಯಿತು. ನನಗೀಗ ಔಟರ್ ಲೈನ್ ಕೊಡಬೇಕಂತಂದರೆ ಮತ್ತೆ ನಾ ಬ್ರಷ್ನ ಇನ್ನೊಂದು ಡಾರ್ಕ್ ಕಲರ್ನಲ್ಲಿ ಎದ್ದೆ. ಓಕೆ, ದೆನ್ ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇದನ್ನು ಹಿಡಿದು ಫಿಕ್ಸ್ ಮಾಡಿ
ಇದು ನಿಧಾನಾಗಿ ತಿರುಗಿಸಿದ್ರೆ ನಿಧಾನಕ್ಕೆ ತಿರುಗಿಸಿ ಇನ್ನು ಡೆಕೋರೇಟ್ ಮಾಡಬಹುದು ಅದನ್ನ ನಿಮಗೆ ಬೇಕಾದ ಕಲರ್ ಇಂದ ನಮಗೆ ಇದು ಬೇಕಾದ ಕಲರ್ ನಿಂದ ನಮ್ದು ಇದು ಸ್ಪಿನ್ ಅಂಡ್ ಪೇಂಟ್ ಟೂಲ್ ಯೂಸ್ ಮಾಡಿ ಇದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನ ಮಾಡಿ ನಮಗೆ ಇದು ಡಿಸೈನ್ ರೆಡಿ ಆಯ್ತು ಈಗ ಈ ಡಿಸೈನ್ ನ ನಾವು ಯಾವ ಸರ್ಫೇಸ್ ಮೇಲೆ ನಾನು ಮಾಡಬಹುದು ಇದನ್ನ ನಾನು ಬ್ಯಾಂಬೂ ಮೇಲೆ ಬಟ್ಟೆ ಮೇಲೆ ಮಾಡಿ ಕಟ್ ಮಾಡಿ ಹಚ್ಚಿ ದೆನ್ ಅದರ ಮೇಲೆ ಸುತ್ತಲೂ ಎಲ್ಲ ಡಿಸೈನ್ ಮಾಡಿದ್ದೀನಿ ಇದನ್ನ ಅಗರಬತ್ತಿ ಸ್ಟ್ಯಾಂಡ್ ಗಿಡ ಎಲ್ಲ ಹಚ್ಚಿಡಬಹುದು ಇದರ ಮೇಲೆ ಓಕೆ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಫ್ಲವರ್ ವಾಸ್ ಆಲ್ಸೋ ಇದನ್ನ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಯು ಕ್ಯಾನ್ ಡಿಸೈನ್ ಇಟ್ ಆನ್ ಸಾರೀಸ್ ದುಪಟ್ಟ ಬ್ಯಾಗ್ಸ್ ಓಕೆ ದೆನ್ ಟೀ ಶರ್ಟ್ಸ್ ಇದು ಯಾವ್ದು ಬೇಕು ಅದರ ಮೇಲೆ ನೀವು ಡಿಸೈನ್ ಮಾಡ್ಕೋಬಹುದು ಈಗ ಗೊತ್ತಾಯ್ತಲ್ಲ ಇದು ಸಿಂಪಲ್ ಸೈಕಲ್ ಪೆಡಲ್ ಯೂಸ್ ಮಾಡಿ ಇದು ನಮ್ಮದು ಸ್ಪಿನ್ ಅಂಡ್ ಪೇಂಟ್ ಯಾವ ಥರ ಮಾಡ್ಬೋದು ಯಾವ ಥರ ನಿಮ್ಗೆ ಬೇಕಾದಂಥ ಕಲರ್ಸ್ ಯೂಸ್ ಮಾಡಿ ಡಿಸೈನ್ ಮಾಡಿಕೊಂಡು ಯಾವ ಥರ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಮಾಡ್ಕೋಬೋದು ಅಂತಂದು ಹೇಳಿ ಇದನ್ನು ಸಹಿತ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ಸ್ಪಿನ್ ಅಂಡ್ ಪೇಂಟ್ ಏನು ಅಂತ ನೋಡ್ಕೊಂಡ್ರಲ್ವಾ ನೀವು ಏನಾದರೂ ಪೇಂಟಿಂಗ್ ಕಲ್ತಿದ್ದು ಇನ್ನೂ ಡಿಫ್ರೆಂಟ್ ಆಗಿರೋ ಪೇಂಟಿಂಗ್ ಮಾಡಬೇಕು ಅಂದರೆ ಈ ಸ್ಪಿನ್ ಅಂಡ್ ಪೇಂಟ್ ಮಾಡೋದಕ್ಕೆ ಟ್ರೈ ಮಾಡಿ